ನೋಡಿ ಇವಾಗ ಕೂತಿದ್ದೀನಿ ಇಲ್ಲಿ ಮೊಬೈಲ್ಗೆ ಕಲೆಕ್ಷನ್ ಬರ್ತಾನೆ ಇದೆ. ಕೋಲಾರದಲ್ಲಿ ನಿಯರ್ಲಿ ಹೌಸ್ಫುಲ್ ಇದೆ. ಚೆನ್ನಾಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದೆ, ಬಟ್ ಈ ಮಟ್ಟಕ್ಕೆ ಎಕ್ಸ್ಪೆಕ್ಟ್ ಮಾಡಿಲ್ಲ. ಅವ್ರ ಮೇಲೆ ಯಾರಾದ್ರು ನಂಬಿಕೆ ಇಟ್ಟರೆ 100% ಇಟ್ಬಿಡ್ಬೇಕು, 99 ಎಲ್ಲ ಇಡಬಾರ್ದು. ಆ 1% ನಿಮಗೆ ಉಲ್ಟಾ ಆಗ್ಬೋದು. ಕಾರ್ತಿಕ್ ಅವರು ಏನಕ್ಕೆ ಈ ಸಿನಿಮಾನ ಮಾಡಿ ಓಪನಿಂಗ್ ಬರುತ್ತೆ ಅಂತ ಹೇಳಿದ್ರು ಅಂತ ಅಂದರೆ, ಬಿಕಾಸ್ ಈಸ್ ದ ಡಿಸ್ಟ್ರಿಬ್ಯೂಟರ್. KRG ನಮ್ಮ ಕಾರ್ತಿಕ್ ಅವ್ರು ಆಗಿರ್ಬೋದು, ನಮ್ಮ ಯೋಗಿ ಅವ್ರು ಆಗಿರ್ಬೋದು, ಅವರೆಲ್ಲ ನನಗೆ ಒಂದು ಬ್ರದರ್ಸ್ ಥರ. ನಮ್ಮ ಸಿನಿಮಾನ ಹೊರಗಡೆ ಅವರು ಇಷ್ಟಪಟ್ಟಿದ್ದಾರೆ ಅಷ್ಟೇ. ನಮ್ಮ ಸಿನಿಮಾ ಕನ್ನಡ ಸಿನಿಮಾನೇ. ಒಬ್ಬ ವ್ಯಕ್ತಿಗೆ ಅವ್ರ ಬಾಸ್ ಏನೋ ಅನ್ನ ಕೊಡ್ತಾ ಅಂದ್ರೆ ಅವನೇ ದೇವರು. ನಿರ್ಮಾಪಕರು ಅನ್ನದಾತರು ಅಂತೀವಿ, ಆ ನಿರ್ಮಾಪಕನಿಗೆ ಅನ್ನ ಹಾಕೋದು ಅಭಿಮಾನಿಗಳು. ವಿಶ್ವಾಸದಿಂದ ಬಳಸಿ ವಿಶ್ವಾಸ್ ಪೇ. ವಿಶ್ವಾಸ್ ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ. ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್. ಡೌನ್ಲೋಡ್ ಮಾಡಿ ವಿಶ್ವಾಸ್ ಪೇ. ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ಕನ್ನಡ ಪಿಕ್ಚರ್ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಭೀಮಾ ಸಿನಿಮಾದ ಸಕ್ಸಸ್ ಮೀಟಲ್ಲಿ ಜಗದೀಶ್ ಅವರು, ಅಂದರೆ ನಾವು ಪ್ರತಿ ಸಲ ಅವ್ರು ಮಾತಾಡುವಾಗ ಅವರ ಎನರ್ಜಿ ಯಾವತ್ತೂ ಕಮ್ಮಿಯಾಗಿ ನೋಡಿಲ್ಲ ನಾನು. ಹೇಗಿತ್ತು ಹಾಗೆ ಇದೆ. ಈ ಎನರ್ಜಿನ ಸಸ್ಟೇನ್ ಆಗಿ ಮೇಂಟೈನ್ ಮಾಡೋದು ಭಾಳ ಕಷ್ಟ. ಇದ್ರ ಹಿಂದಿನ ಸೀಕ್ರೆಟ್ ಏನು ಅಂತ, ಎನರ್ಜಿಯ ಸೀಕ್ರೆಟ್? ಮೊದಲನೇದಾಗಿ ಕೊಡಿ, ಮೈಕ್ ಕೊಡಿ ನನಗೆ. ಮೊದಲನೇದಾಗಿ ನಿಮ್ಮ ಕನ್ನಡ ಪಿಕ್ಚರ್ಸ್ಗೆ ದೊಡ್ಡ ಮಟ್ಟದಲ್ಲಿ ಧನ್ಯವಾದಗಳು, ಯಾಕೆಂದರೆ ಎಷ್ಟು ನಮಗೆ ಪ್ರಮೋಟ್ ಮಾಡಿಕೊಟ್ಟಿದ್ರೆ. ಹಾಂ, ಹೇಳಿ ಅವರೀಗ ವಿಷಯಕ್ಕೆ ಬರೋಣ. ಈ ನಗುವಿನ ಸೀಕ್ರೆಟ್, ಈ ಒಂದು ಸೀಕ್ರೆಟ್ ಏನಿಲ್ಲ ಇವರೇ, ಒಂದೇ ಹೇಳಬೇಕು ಅಂದರೆ ನಂಬಿಕೆ. ಎಲ್ರಿಗೂ ನಂಬಿಕೆ ಇರುತ್ತೆ, ಬಟ್ ಏನು ಅಂತ ಅಂದರೆ ನಮಗೆ ಒಂದು ವ್ಯಾಪಾರದ ನಂಬಿಕೆ, ಅದೇ ಸೀಕ್ರೆಟ್. ಯೂಶ್ವಲಿ ಸಿನಿಮಾಗಳು ಸೇಲ್ ಆಗಿಲ್ಲೇ ದೊಡ್ಡ ಟೆನ್ಷನ್ ಎಲ್ಲರಿಗೂ. ವೇದಿಕೆ ಮೇಲೆ ಹೇಳಿದ್ರಿ, ಮುಂಚೆ ಕೂಡ ಹೇಳಿದ್ರಿ, ಒಂದಷ್ಟು ನಾವು ಬ್ರೇಕ್ ಮಾಡಬೇಕಾಗಿತ್ತು. ಎಸ್, ಬ್ರೇಕ್ ಮಾಡೇ ರಿಲೀಸ್ ಮಾಡಿದ್ದೀವಿ. ಈ ಇದಕ್ಕೊಂದು ಮೇನ್ ಕಾರಣ ಅಂದರೆ ನಿಮ್ಗೆ ಗೊತ್ತಿತ್ತಾ ಆ ಸಿನಿಮಾ ಶೂರ್ ಶಾಟ್ ಗುರು ಅಂತ? ಸರ್, ಅದು ಈಗ ಗೆದ್ದ ಮೇಲೆ ನಾವು ಶೂರ್ ಶಾಟು ತುಂಬ ಚೆನ್ನಾಗಾಯಿತು, ಬ್ಲಾಕ್ ಬಸ್ಟರ್ ಆಯಿತು ಅಂತ ಹೇಳಿದ್ರೆ ಯಾರು ನಂಬಲ್ಲ. ಆ ಒಂದು ಅಪಹಾಸ್ಯ ಮಾಡ್ತಾರೆ, ಗೆದ್ದ ಮೇಲೆ ಗೆದ್ದೆತ್ತ ಬಾಲ ಹಿಡಿತಾರೆ, ಆ ರೀತಿ ಬರ್ತವೆ. ಬಟ್ ಅದಕ್ಕಿಂತ ಹೆಚ್ಚಾಗಿ ಇದು ಓಪನಿಂಗ್ ಬಂದೇ ಬರುತ್ತೆ ಅನ್ನೋದು ಒಂದು ಪ್ರಿಡಿಕ್ಷನ್ ಮಾಡಿದ್ದು ನಾನು, ಅದು ಹೇಳಿದ್ದೆ ನಿಮಗೆ ಮುಂಚೆನೂ ಕೂಡ. ಹಾಗಾಗಿ ಅದೊಂದು ಪ್ರಿಡಿಕ್ಷನ್ ಇತ್ತು, ಬಟ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಇಷ್ಟ ಆಗುತ್ತೆ ಅಂತ ಗೊತ್ತಿಲ್ಲ. ನೋಡಿ, ಇವಾಗ ಕೂತಿದ್ದೀನಿ ಇಲ್ಲಿ, ಮೊಬೈಲ್ಗೆ ಕಲೆಕ್ಷನ್ ಬರ್ತಾನೆ ಇದೆ. ಇವಾಗಲೂ ಕೋಲಾರದಲ್ಲಿ ನಿಯರ್ಲಿ ಹೌಸ್ಫುಲ್ ಇದೆ. ಕೋಲಾರ ಅಂತ ತೆಲುಗು ಸೆಂಟ್ರಲ್ ನಿಯರ್ ನಾರಾಯಣಿ ಅಂತ ಥಿಯೇಟ್ರಲ್ಲಿ ಹಾಕಿದ್ದೀವಿ, ನಿಯರ್ಲಿ ಹೌಸ್ಫುಲ್ ಇದೆ ಇವಾಗ. ಈಗ ಈ ಪ್ರೆಸೆಂಟ್ ಇವತ್ತು ಯಾವತ್ತಿವತ್ತು ಮಂಗಳವಾರ. ಹೀಗಾಗಿ ಇದನ್ನು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಯಾಕೆ ಅಂತ ಅಂದರೆ ನಾವೇನು ಬ್ರಹ್ಮ ಅಲ್ಲ. ಚೆನ್ನಾಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದೆ, ಬಟ್ ಈ ಮಟ್ಟಕ್ಕೆ ಎಕ್ಸ್ಪೆಕ್ಟ್ ಮಾಡಿಲ್ಲ, ಎಲ್ಲ ಅವ್ರಿಗಷ್ಟೇ. ಆಮೇಲಾಗಿ 3 ವರ್ಷದ ಹಿಂದೆ ವಿಜಯ್ ಹೇಳಿದಂತಹ ಕತೆ ಅಲ್ಲಿ ಸೆನ್ಸ್ ಆಗಿತ್ತು ಅನಿಸುತ್ತೆ. ಬಹುಶಃ ಮುಂದಿನ ಕೆಲ ವರ್ಷಗಳಲ್ಲಿ ಇದು ದೊಡ್ಡ ಮಟ್ಟಕ್ಕೆ ಎಫೆಕ್ಟ್ ಆಗುತ್ತೆ ಈ ಡ್ರಗ್ಸ್ ಅನ್ನುವಂಥದ್ದು. ಅದು ಆಲ್ರೆಡಿ ನಿಮಗೆ ಅದು ಪಿಕ್ಚರ್ ನಿಮ್ಮ ಕಣ್ಣು ಬಂದಿತ್ತಾ? ಸರ್, ಈಗ ನಮಗೆ ಕತೆ ಹೇಳಿದರು ಮುಂಚೆನೇ ಇದು. ಅಂದರೆ ಕತೆ ಯಾವ ರೀತಿ ಹೇಳಿದರು ಅಂತ ಅಂದರೆ, ಜಸ್ಟ್ ಒಂದು ಇಂಟ್ ಅಷ್ಟೇ. ಜಗದೀಶ್ ಈ ಥರ ಇರುತ್ತಪ್ಪ, ಈ ಥರ ಇರುತ್ತೆ ಸಬ್ಜೆಕ್ಟ್, ಈ ಥರ ಇರುತ್ತೆ ಕಾಮಿಡಿ ಇರುತ್ತೆ, ಮಾಮೂಲಿ ಕಲ್ಟ್ ಸ್ಟೈಲ್ ಇವ್ರದ್ದು ವಿಜಯ್ ಸರ್ ಅಂದಮೇಲೆ ಆ್ಯಕ್ಷನ್ ಪ್ಯಾಕ್ ಇದ್ದೇ ಇರ್ತದೆ, ಸಾಂಗ್ಗಳು ಮಾಮೂಲಿ ಇರ್ತದೆ. ಜೊತೇಲಿ ಈ ಸಲ ಒಂದು ಸೀರಿಯಸ್ ವಿಷಯನ ಹೇಳಕ್ಕೆ ಹೊರಟಿದ್ದೀನಿ, ಒಂದು ಸ್ವಲ್ಪ ಬೇರೆ ಥರ ಅಂತ ಹೇಳಿದರು. ಯಾಕೆ ಆಮೇಲೆ ಇದು ಪ್ರೆಸೆಂಟ್ ಟ್ರೆಂಡು ನಿಮಗೆ, ಹಾಗಾಗಿ ನಿಮಗೆ ಆ ಸಬ್ಜೆಕ್ಟ್ ಮೇಲೇ ನಮಗೆ ಒಪ್ಪಿತ್ತು. ಹಾಗಾಗಿ ಅದು ನಾನು ಅದೇ ಕೇಳಿದ್ದು, ಈಗ OTT ಇವೆಲ್ಲ ನಮಗೆ ಆಫರ್ ಇತ್ತು, ಕೇಳೇ ಇಲ್ಲ ಅಂತೆಲ್ಲ ಹೇಳಬಾರ್ದು ಪಾಪ, ಕೇಳಿದರು. ಬಟ್ ಅವ್ರದ್ದು ಅವ್ರ ರೇಟು ನಮ್ಮ ರೇಟು ಸೆಟ್ ಆಗಿರಲಿಲ್ಲ, ಹಾಗಾಗಿ ನಾವು ಮಾಡಿರಲಿಲ್ಲ ಅಷ್ಟೇ. ಅದು ಬಿಟ್ಟರು ನಮಗೆ ಥಿಯೇಟ್ರಿಕಲ್ಲಿ ನಾವು ಹೊಡೆದೇ ಹೊಡಿತೀವಿ ಅಂತ ಒಂದು ನಂಬಿಕೆ ಜಾಸ್ತಿ ಇತ್ತು, ಹಾಗಾಗಿ ನಾವು ರಿಲೀಸ್ ಮಾಡಿದ್ದು. ಆಮೇಲೆ ನಮ್ಮದೇ ಡಿಸ್ಟ್ರಿಬ್ಯೂಷನ್ ಇರೋದ್ರಿಂದ ನಮಗೆ ಅದೊಂದು ಅನುಕೂಲ. ಆಮೇಲಾಗಿ ನೀವು ವೇದಿಕೆಯಲ್ಲಿ ಮಾತಾಡ್ತಾ ಕಾರ್ತಿಕ್ ಅವ್ರನ್ನ, ಯೋಗಿ ಅವ್ರನ್ನ, ಜೊತೆಗೆ RS ಗೌಡ್ರನ್ನ, ಇದು ಅಂದರೆ ಯೂಶ್ವಲಿ ಒಂದು ಸಿನಿಮಾ ಆ್ಯಕ್ಟಿವಿಟಿಗಳು ಮುಗಿದೋದ್ಮೇಲೆ ಆ ಫ್ರೆಂಡ್ಶಿಪ್ಪು ಅಷ್ಟಕ್ಕೆ ಕಟ್ಟಾಗುವಂಥ ತುಂಬ ನೋಡಿದ್ದೀವಿ. ಅದನ್ನು ಸುಮ್ಮನೆ ನಾಟಕೀಯವಾಗಿ ಬೆಳೆಸ್ಕೊಂಡೋಗೋದನ್ನು ನೋಡಿದ್ದೀವಿ. ನೀವು ಡೇ ಒನ್ನಿಂದನೂ ನಿಮಗೆ ಜೊತೆಗೆ ನಿಂತವ್ರನ್ನ ತುಂಬ ಕೃತಜ್ಞತೆಯಿಂದ ನಡೆಸ್ಕೊಂಡು ಬಂದಿದ್ದೀರಿ ಈ ಫ್ರೆಂಡ್ಶಿಪ್ ಬಗ್ಗೆ. ಜೊತೆಗೆ ಇಂಡಸ್ಟ್ರಿ ನಾವೆಲ್ಲ ಒಂದೇ ಅನ್ನೋಂಥದ್ದನ್ನು ಪ್ರೂವ್ ಮಾಡ್ತಾ ಇದೆ ಈ ವಿಷಯ. ಸರ್, ನೋಡಿ, ಅದನ್ನೇ ಹೇಳೋದೀಗ ನಾನು. ನಮ್ಮ ಮೂವಿ ಯಾರ್ಯಾರು ನೋಡಿರ್ತಾರೆ, ಫಸ್ಟ್ ಸ್ಟಾರ್ಟಿಂಗಲ್ಲೇ ಫಸ್ಟ್ ಕೃತಜ್ಞತೆಗಳಲ್ಲಿ ಬರೋದು ನಮ್ಮ RS ಗೌಡ್ರದ್ದೇ. ವಿತ್ ಫೋಟೋ ಹಾಕಿದ್ವಿ, ಇದು ಹಾಕಿದ್ದು ಇವಾಗಲ್ಲ, ಫೆಬ್ರವರಿಲಿ ಹಾಕಿದ್ದು. ಯಾಕೆ ಅಂದರೆ ಆ ವ್ಯಕ್ತಿ ಇವತ್ತು ನಮಗೆ ಈ ಸಿನಿಮಾಗೆ, ಇವತ್ತು ಭೀಮಾ ದೊಡ್ಡ ಮಟ್ಟದಲ್ಲಿ ಗೆಲುವಾಗಿದೆ, ಎಲ್ಲ ಸಪ್ರೇಟಾಗಿ ಸೈಡ್ ಇಕ್ಕಿದಾಗ ನಿಮಗೆ ಅವರು ನಿಂತಿದ್ದವರು. ಡೇಟು, ರಿಲೀಸ್ ಡೇಟನ್ನು ಕೊಟ್ಟಿದ್ದು ನಮ್ಮ RS ಗೌಡ್ರು. ಡೇಟ್ ನಾನು ಹೇಳಿರ್ಬೋದು, ಸರ್ 9ಕ್ಕೆ ಮಾಡ್ಬೋದಲ್ವಾ ಅಂತ. ಅವತ್ತೇನಾದರೂ ಅವರು ಬೇಡ 15ಕ್ಕೆ ಹೋಗಿ ಇಲ್ಲ ಹಿಂಗೆ ಬನ್ನಿ ಅಂತಂದರೆ ನಾನು ಅವ್ರ ಮಾತಿಗೆ ವ್ಯಾಲ್ಯೂ ಕೊಡಬೇಕಾಗಿತ್ತು. ಬಟ್ ಆ ವ್ಯಕ್ತಿಗಿರೋ ಎಕ್ಸ್ಪೀರಿಯೆನ್ಸು, ನಮ್ಮ ಜೊತೆ ನಿಂತಿದ್ವಿ ನಿಜವಾಗ್ಲೂ, ಹೊಗಳೋದಕ್ಕೆ ಅಂತ ಹೇಳ್ತಾ ಇಲ್ಲ,
ಹ್ಯಾಡ್ಸಪ್ ಅಷ್ಟೇ, ನಮ್ಮ ಆರ್ ಎಸ್ ಕೌಡ್ರಿಗೆ ಈ ವಿಷಯದಲ್ಲೇ ಹ್ಯಾಡ್ಸಪ್. ಆಮೇಲೆ ನನ್ನ ಮೇಲೆ ಅವ್ರಿಗೆ ಆ ಪ್ರೀತಿ ಹಂಗೆ ಇಟ್ಕೊಂಡಿದ್ದಾರೆ, ನಾನು ಅದನ್ನು ಯಾವತ್ತಿದ್ರು ಉಳಿಸ್ಕೋತೀನಿ. ಅದಕ್ಕೆ ನಾನು ಮರೆತರೂ ಕೂಡ ನನ್ನ ಸಿನಿಮಾ ಮರಿ, ನಾವು ಮರೆಯೋದೂ ಇಲ್ಲ, ನಾನು ಮರೆತರೂ ಕೂಡ ನನ್ನ ಭೀಮಾ ಸಿನಿಮಾ ಮರಿಬಾರ್ದು ಅಂದ್ಬಿಟ್ಟು ನಮ್ಮ ಟೀಮಲ್ಲಿ ನಾನು ವಿಜಯ್ ಸರು ಕೃಷ್ಣವ್ರು ಮಾತಾಡಿಕೊಂಡು ಅವ್ರದೇ ಫಸ್ಟ್ ಫೋಟೋ ಬರಬೇಕು ಅಂತ ಅಂದ್ಬಿಟ್ಟು ಅವ್ರದ್ದು. ಆಮೇಲೆ ಈ ಸಿನಿಮಾಗೆ ಯಾರ್ಯಾರು ಸಪೋರ್ಟ್ ಮಾಡೋರು ಅವರೆಲ್ಲರೂ ಥ್ಯಾಂಕ್ಸ್ ಕಾರ್ಡಲ್ಲಿ ಹಾಕಿದ್ದೀವಿ. ಜೊತೆಗೆ ಯೂಶ್ವಲಿ ಪ್ರೊಡ್ಯೂಸರ್ ಅಂದಾಗ ಅದು ಫಸ್ಟ್ ಸಿನಿಮಾ ಸೆಕೆಂಡ್ ಸಿನಿಮಾ ಅಂತ ಮ್ಯಾಟ್ರ್ ಆಗಲ್ಲ, ನನ್ನ ಸಿನಿಮಾಗೆ ಇವರು ಹೀರೋ ಇವರೇ ಆಗಿರಬೇಕು, ಹೀರೋಯಿನ್ ಇಂಥವರೇ ಆಗಿರಬೇಕು ಅಂತ ಹೀರೋಯಿನ್ಗೋಸ್ಕರ ತುಂಬ ಪ್ರೊಡ್ಯೂಸರ್ ತಲೆ ಕೆಡಿಸ್ಕೋತಾರೆ, ಅದು ತಲೆ ಕೆಡಿಸ್ಕೋತಾ ಇವತ್ತಿಗೂ ಇದ್ದಾರೆ. ನಿಮ್ಗೆ ಯಾಕೆ ತಲೆ ಕೆಡಲಿಲ್ಲ ಹೀರೋಯಿನ್ ವಿಷಯಕ್ಕೆ? ಇಲ್ಲ, ನಾನು ತಲೆ ಕೆಟ್ಟಿಲ್ಲ ಅಂತ ಹೇಳಬಾರ್ದು, ತಲೆ ಕೆಟ್ಟಿತ್ತು. ಯಾಕೆ ಅಂತ ಅಂದರೆ ಇವರು ಫಸ್ಟು ನಮ್ಮ ಅಶ್ವಿನಿ ಅವ್ರನ್ನ ಒಂದು ದಿನ ಮನೇಲಿ ಪರಿಚಯ ಮಾಡಿಸ್ದಾಗ ನಾವು ಹೇಳಿದ್ದೀವಿ, ಯಾಕೆ ಅಂತಂದರೆ ನಮ್ಮದು ವ್ಯಾಪಾರ ದೃಷ್ಟಿ ಇರ್ತದೆ. ಈಗ ನಮಗೆ ಇವ್ರ ಕತೆ, ಅವಾಗ ನಮಗಿನ್ನೂ ಕತೆ ಹೇಳಿರಲಿಲ್ಲ ಅವರು. ನಾನು ಸರ್ ನಾನು ಹೇಳಿದೆ, ಸರ್ ನೋಡಿ ಸರ್ ನಮ್ಮಲ್ಲಿ ಬಜೆಟ್ ಇದೆ, ನಾವೊಂದು ಬಜೆಟ್ ಅಂತ ಹಾಕೊಂಡಿರ್ತೀವಿ ಸಿನಿಮಾಗೆ ಅಂದ್ಬಿಟ್ಟು, ಆ ಬಜೆಟ್ ಮೀರಿ ಬೇಕಾದರೆ ಹೋಗೋಣ, ಸ್ವಲ್ಪ ಹೋಗೋಣ, ಬಟ್ ನನಗೆ ಸ್ವಲ್ಪ ನೌನ್ ಆರ್ಟಿಸ್ಟ್ಗಳೇ ಹಾಕ್ಕೊಳ್ಳಿ. ಅವಾಗ ಅವ್ರು ಹೇಳಿ ನನ್ನ ಕೋರ್ ಟೀಮ್ನ ದಯವಿಟ್ಟು ಟಚ್ ಮಾಡಿಬಿಟ್ರಪ್ಪ, ನೀವು ಒಬ್ಬ ಡೈರೆಕ್ಟ್ರೂ ಅವರೇ, ಕ್ಯಾಪ್ಟನ್ ಆಫ್ ದ ಟೀಮ್ ಅವರೇ, ಹೀರೋನು ಅವರೇ ಅಂತ ಅಂದಾಗ ನಾವು ಹೆಂಗೆ ಟಚ್ ಮಾಡೋಕ್ಕಾಗುತ್ತೆ? ಅದಕ್ಕೆ ಹೇಳೋದು, ಒಬ್ಬರ ಮೇಲೆ ಯಾರಾಗೋದು ನಂಬಿಕೆ ಇಟ್ಟರೆ 100% ಇಟ್ಬಿಡ್ಬೇಕು, 99 ಎಲ್ಲ ಇಡಬಾರ್ದು. ಆ 1% ನಿಮಗೆ ಉಲ್ಟಾ ಆಗ್ಬೋದು. ನಾವು 100% ನಂಬಿಕೆ ಇಟ್ಟಿದ್ದು ದೇವ್ರ ಪ್ರತಿಫಲ ಅಷ್ಟೇ. ಇದಕ್ಕಿಂತಲೂ ಮುಂಚೆ ಒಂದು 10 ದಿವಸದಿಂದ ನಾವು ಕಾರ್ತಿಕ್ ಅವ್ರನ್ನ ಮಾತಾಡಿಸ್ಬೇಕಾದ್ರೆ ಭೀಮದ ಬಗ್ಗೆ ಹೇಳಿದ್ರು ಅವರು, ಬಹುಶಃ 27-28 ಅನಿಸುತ್ತೆ ನಾವು ಮಾತಾಡಿದ್ದು ಜುಲೈ, 100% ಭೀಮಾ ದೊಡ್ಡ ಓಪನಿಂಗ್ ಕೊಡ್ತಾನೆ ಇಂಡಸ್ಟ್ರಿಗೆ. ಭೀಮಾ ನಂತರ ಕೃಷ್ಣಂಪಣೆ ಸಖಿ, ಅದರ ನಂತರ ಪೌಡರ್, ಅದರ ನಂತರ ಸುಮಾರು ಸಿನಿಮಾಗಳು. ಈ ಥರದ ಒಂದು ಇಮ್ಯಾಜಿನೇಷನ್ ಒಬ್ಬ ಪ್ರೊಡ್ಯೂಸರ್ಗೆ ಬರುತ್ತೆ ಅಂತಂದರೆ ಗೊತ್ತಾಗಿರುತ್ತೆ ಗುರು ನಾನು ರೈಟ್ ಟ್ರ್ಯಾಕಲ್ಲಿ ಇದ್ದೀನಿ ನನ್ನ ಸಿನಿಮಾ ಅಂತ. ಈ ಥರದ್ದು ಹೇಗೆ ಫೀಲ್ ಆಗಿತ್ತು ನಿಮ್ಗೆ ಆ ಟೈಮಲ್ಲಿ? ಈಗ ನೋಡಿ, ಕಾರ್ತಿಕ್ ಅವರು ಏನಕ್ಕೆ ಈ ಸಿನಿಮಾನ ಮಾಡಿ ಓಪನಿಂಗ್ ಬರುತ್ತೆ ಅಂತ ಹೇಳಿದ್ರು ಅಂತ ಅಂದರೆ, ಬಿಕಾಸ್ ಈಸ್ ದ ಡಿಸ್ಟ್ರಿಬ್ಯೂಟರ್, ಅವರು ವ್ಯಾಪಾರ ಮಾಡಿದ್ದಾರೆ. ನಾನೇನಕ್ಕೆ ಈ ಸಿನಿಮಾನ ರಿಸ್ಕ್ ತೊಗೊಂಡೆ ಅಂತಂದರೆ, ನಾನು ಡಿಸ್ಟ್ರಿಬ್ಯೂಟ್ರು, ನಾನು ವ್ಯಾಪಾರ ಮಾಡಿದ್ದೀನಿ ಬೇರೆ ಸಿನಿಮಾಗಳು, ಇವ್ರದ್ದು ಸಲಗ ನಾನೇ ಮಾಡಿದ್ದೀನಿ. ಹಿಂದೆ ಬೇರೆ ಅಂದರೆ ಒಂದು ಸಿನಿಮಾ ನಿಮ್ಮದು ಯಾವ ರೀತಿ ಮಾರ್ಕೆಟಲ್ಲಿ ನಿಮ್ಗೆ ಓಡಾಡ್ತಾ ಇದೆ, ಇದು ಏರಿಯಾ ಸೇಲ್ ಆಗುತ್ತಾ ಅಥವಾ ಜನಗಳು ಕೇಳ್ತಾರಾ, ಇವೆಲ್ಲ ನಮ್ಗೆ ಅದೊಂದು ಪಲ್ಸ್ ಗೊತ್ತಾಗುತ್ತೆ ಗಾಂಧಿನಗರದಲ್ಲಿ. ಅದಕ್ಕೆ ನಾನು ಹೇಳೋದು, ಯಾವತ್ತೂ ನಾವು 100% ಅಂತ ಹೇಳಲ್ಲ, ಒಂದು 80-70-80% ನಾವು ಗೇಜ್ ಮಾಡ್ತೀವಿ, ಏನೋ ಒಂದು ಆಗ್ಬೋದು, ಏನೋ ಒಂದು ಆಗ್ಬೋದು ಅಂತ. ಹಾಗಾಗಿ ನಾವು ಅದು ಪಲ್ಸನ್ನ ಗೇಜ್ ಮಾಡಿ ನಾವೆಲ್ಲ ಮಾತಾಡಿಕೊಂಡು ನನ್ನ ಜೊತೆ ಸಾಥ್ ಕೊಟ್ಟಿದ್ದೆ ಎಲ್ಲರೂ ನನ್ನ ಹತ್ರ ಇವರು ಇವತ್ತವರೆಗೂ ಎಲ್ಲರೂ ಚೆನ್ನಾಗಿದ್ದಾರೆ. ನನ್ನ ಹತ್ರ KRG ನಮ್ಮ ಕಾರ್ತಿಕ್ ಅವ್ರು ಆಗಿರ್ಬೋದು, ನಮ್ಮ ಯೋಗಿ ಅವ್ರು ಆಗಿರ್ಬೋದು, ಅವರೆಲ್ಲ ನನಗೆ ಒಂದು ಬ್ರದರ್ಸ್ ಥರ. ನಮ್ಮ ಜಯಣ್ಣ ಆಗಿರ್ಬೋದು, ಬೋಗಣ್ಣ ಆಗಿರ್ಬೋದು, ಇನ್ನು KVN ಇಂದ ನಮ್ಮ ಸುಪ್ರೀತ್ ಆಗಿರ್ಬೋದು, ಗಂಗಾಧರ್ ಎಲ್ಲ ನಾವೆಲ್ಲ ತುಂಬ ಚೆನ್ನಾಗಿದ್ದೀವಿ. ಇದೊಂದು ನಮಗೊಂದು ಪ್ಲಸ್ಸು. ಹಾಗಾಗಿ ನಮಗೆ ಅದೊಂದು ನಿರೀಕ್ಷೆ ಇತ್ತು, 100% ಆ ನಿರೀಕ್ಷೆ ಇತ್ತು ಓಪನಿಂಗ್ ಬಂದೇ ಬರುತ್ತೆ ಅಂತ, ಬಟ್ಟು ಇಷ್ಟು ಅಂತ ಇಟ್ಕೊಂಡಿರಲಿಲ್ಲ. ಭೀಮಾ ಅಪ್ಪಟ ಕನ್ನಡದ ಸಿನಿಮಾ ಆಗಿದ್ರೂ ಸಹ ಭೀಮಾದ ಸೌಂಡ್ ಪ್ಯಾನ್ ಇಂಡಿಯಾಗೆ ಹೋಗಿದೆ, ಬೇರೆ ಭಾಷೆಗಳು ಸಹ ಸಿನಿಮಾನ ನೋಡ್ತಿದ್ದಾರೆ ಅನ್ನೋಂಥ ಮಾತು, ಇದು ಎಷ್ಟು ಎನರ್ಜಿ ಕೊಡುತ್ತೆ ಒಬ್ಬ ಪ್ರೊಡ್ಯೂಸರಾಗಿ ನಿಮಗೆ? ಅದೇ ಹೇಳಿದ್ವಲ್ಲ, ನಾವು ಅವತ್ತು ಪ್ಯಾನ್ ಕರ್ನಾಟಕ ಅಂತ ಪ್ರಮೋಷನ್ ಮಾಡ್ತಾ ಇದ್ವಿ, ಇಲ್ಲಿ ನಮ್ಮ ಕಾರ್ತಿಕ್ ಅವರು ಜಗದೀಶ್ ಇದನ್ನು ಔಟ್ಸೈಡಲ್ಲೆಲ್ಲ ರಿಲೀಸ್ ಮಾಡೋಣ ಅಂತ, ಹ್ಞೂ ಸರ್ ಆಯ್ತು ಮಾಡೋಣ ಅಂದ್ಬಿಟ್ಟು ನಾವು ಅಲ್ಲಿ ಮಾತಾಡ್ತಾ ಇದ್ದೀವಿ, ಮಾತಾಡಿ ಓಕೆ ಆಗಿದೆ, ಇವರು ಇಲ್ಲಿ ಪ್ಯಾನ್ ಕರ್ನಾಟಕ ಅಂದ್ಬಿಡ್ತಾ ಇದ್ದಾರೆ. ನಮ್ಮ ಸಿನಿಮಾ ಇವತ್ತು ಕೂಡ ಕನ್ನಡ ಸಿನಿಮಾನೇ, ಪ್ಯಾನ್ ಕರ್ನಾಟಕ ಸಿನಿಮಾನೇ ಸರ್. ನಮ್ಮ ಸಿನಿಮಾನ ಹೊರಗಡೆ ಅವರು ಇಷ್ಟಪಟ್ಟಿದ್ದಾರೆ ಅಷ್ಟೇ, ನಮ್ಮ ಸಿನಿಮಾ ಕನ್ನಡ ಸಿನಿಮಾನೇ, ಕನ್ನಡ ಸಿನಿಮಾನೇ, ಕನ್ನಡ ಸಿನಿಮಾನೇ. ಅಣ್ಣವರು ನಿರ್ಮಾಪಕರನ್ನ ಅನ್ನದಾತರು ಅಂದರು, ಜೊತೆಗೆ ಅಭಿಮಾನಿಗಳನ್ನು ದೇವರು ಅಂದರು, ಇದು ಹೇಗೆ ಕನೆಕ್ಟ್ ಆಗುತ್ತೆ ನಿಮಗೆ? ಅಭಿಮಾನಿಗಳು ನಿಮ್ಮನ್ನು ದೊಡ್ಡ ಮಟ್ಟಕ್ಕೆ ಹಿಡಿದಿದ್ದಾರೆ. ಅಯ್ಯಯ್ಯೋ ಸರ್, ಪಾಪ ಅಭಿಮಾನಿಗಳು ಎಲ್ ನಾಟ್ ಓನ್ಲಿ ಫಾರ್ ದ ವಿಜಯ್ ಸರ್, ಎಲ್ರಿಗೂ ಕೂಡ. ರಾಜ್ಕುಮಾರದ ಬುಡಿಯವರು ಅಂಥ ದೊಡ್ಡ ವ್ಯಕ್ತಿನೇ ಆಗಿ ಹೇಳಿದ್ಮೇಲೆ ಎಲ್ರಿಗೂ ಕೂಡ ಇವತ್ತು ಬರೋ ಒಂದು ಹೊಸಬಂಗೆ ಯಾರೋ 10 ಜನ ಬಂದವರೆ ಅಂದರೆ ಆ 10 ಜನನೂ ದೇವರೇ. ಈಗ ನಮ್ಮ ಸಿನಿಮಾಗೆ ಇಷ್ಟು ಜನಸಾಗರ ಬಂದಿದೆ ಅಂದರೆ ಅವರೆಲ್ಲರೂ ಒಂಥರ ಸಿನಿಮಾ ಸರ್, ನಿಮ್ಗೆ ಯಾರು ಅನ್ನ ಕೊಡ್ದೆ, ಯಾರೋ ಒಬ್ಬಂಗೆ ಒಬ್ಬ ವ್ಯಕ್ತಿಗೆ ಅವ್ರ ಬಾಸ್ ಏನೋ ಅನ್ನ ಕೊಡ್ತಾ ಇದ್ದಾನೆ ಅಂದರೆ ಅವನೇ ದೇವರು. ರೂಪ ಬೇರೆ, ಹಂಗೆ ಇದು ಇಲ್ಲಿ ಈ ರೂಪ ಬೇರೆ, ಇವರು ಅನ್ನದಾತರು. ಈಗ ನಾವು ನಿರ್ಮಾಪಕರು ಅನ್ನದಾತರು ಅಂತೀವಿ, ಆ ನಿರ್ಮಾಪಕನಿಗೆ ಅನ್ನ ಹಾಕೋದು ಅಭಿಮಾನಿಗಳು ಅಂದರೆ ಪ್ರೇಕ್ಷಕರು, ಪ್ರೇಕ್ಷಕರೇ ನಿಜವಾದ ದೇವರು ಸಿನಿಮಾಗೆ. ಭೀಮವನ್ನು ನೋಡಿ ಸಂಭ್ರಮಪಟ್ಟಂಥ ಎಲ್ಲ ಅಭಿಮಾನಿಗಳಿಗೆ ಜಗದೀಶ್ವರು ಹೇಳುವಂಥ ಮಾತು, ಮತ್ತು ಭೀಮಾನ ನೋಡಬೇಕು ಅಂತ ಕಾಯ್ತಿರುವಂಥವ್ರಿಗೆ ಹೇಳುವಂಥ ಮಾತು, ನಿಮ್ಮ ಪಾಯಿಂಟ್ ಆಫ್ ವ್ಯೂ ನೋಡಿ. ದಯವಿಟ್ಟು ಒಂದು ರಾಂಗ್ ಮೆಸೇಜ್ ದಯವಿಟ್ಟು ಸ್ಪ್ರೆಡ್ ಮಾಡಬೇಡಿ, ಯಾಕೆಂದರೆ ತುಂಬ ಕಲ್ಟ್ ಇದೆಯಂತೆ, ತುಂಬ ವೈಲೆನ್ಸ್ ಇದೆಯಂತೆ, ಅಯ್ಯೋ ಅಯ್ಯೋ ಊ, ದಯವಿಟ್ಟು ಅವೆಲ್ಲ ಬೇಡ. ಸಿನಿಮಾ ತುಂಬ ಚೆನ್ನಾಗಿದೆ, ನೀವು ನೋಡಿ. ಇಲ್ಲಿ ಮೆಸೇಜ್ ಹೇಳಿದ್ದೀವಿ, ಈಗ ಏನಾಗುತ್ತೆ, ಒಬ್ಬ ವಿಲನ್ಗೆ, ಈ ಒಬ್ಬ ವಿಲನ್ ಏನು ಮಾಡ್ತಾನೆ, ಒಬ್ಬ ಹೀರೋಗೆ ಬೈತಿರ್ತಾನೆ. ಈಗ ಅಲ್ಲಿ ಕೆಲವೊಂದು ಕಡೆ ಅಲ್ಲಿ ನಾವೇನು ಮಾಡಿದ್ದೀವಿ, ರಿಯಾಲಿಸ್ಟಿಕ್ ಆಗಿ ಹೋಗಿದ್ದೀವಿ ನಾವು.
ರಿಯಾಲಿಟಿ ತೋರಿದ್ದೀವಿ. ಈಗ ಒಬ್ಬ ಈಗ ನಾನು ಅವನು ಯಾರೋ ನನಗೆ ಇಷ್ಟ ಇರಲ್ಲ, ಅವ್ನಿಗೆ ಅವನಿಂದ ನನಗೆ ತೊಂದರೆ ಆಗಿರ್ತದೆ, ನಾನು ಅವನಿಗೆ ಭೀಮರ್ ಅವರು ಇದ್ದಾರೆ ಅವರಿಗೆ ಹೊಡಿಯಬೇಕು, ಮಾತಾಡ್ತೀವಾ? ಮಾತಾಡಲ್ಲ ತಾನೆ. ಅಲ್ಲೇನು ಯೂಸ್ ಮಾಡಬೇಕು? ಒಂದು ಬೈಗುಳ ಬೈದು ಏ ಅವ್ನಿಗೆ ಹೊಡಿಲೇಬೇಕು ಕಣೋ, ಈ ಥರ ಸಿಂಗ್ಯುಲರ್ ಆಗಿ ಇದು ರಿಯಾಲಿಸ್ಟಿಕ್ಕು. ನೀವು ಅದನ್ನು ಹೋಗ್ಬಿಟ್ಟು ಭೀಮರ್ ಅವರಿಗೆ ಹೊಡಿಯಬೇಕು, ಭೀಮರ್ ಅವರಿಗೆ ಕೆಚ್ಚಬೇಕು ಅಂತ ಮಾತಾಡಿದ್ರೆ ಅದು ವರ್ಕ್ ಆಗಲ್ಲ, ಅದು ನಾಟಕೀಯವಾಗುತ್ತೆ. ಆಮೇಲೆ ಅದನ್ನು ನೀವು ತುಂಬ ಪಾಲಿಶ್ ಆಗಿ ಮಾಡೋಕ್ಕಾಗಲ್ಲ. ಜನ ಇವತ್ತು ಇಷ್ಟಪಟ್ಟು ರಿಯಲಿಸ್ಟಿಕ್ ಆಗಿರೋದಕ್ಕೇನೆ, ನಾವು ಆ ರೀತಿ ಮಾಡಿದರೆ ಹೊಗೆ ಹಾಕ್ಸ್ಕೊಂಡು ಹೋಯ್ತಿದ್ದು ಅಷ್ಟೇ. ಎಸ್ ಸರ್, ಭೀಮಾ ದೊಡ್ಡ ಮಟ್ಟದ ಸಕ್ಸಸ್ ಕಂಡಿದೆ ಕನ್ನಡ ಪಿಕ್ಚರ್ ಕಡೆಯಿಂದ, ಹಾಗೂ ಇಲ್ಲ ಅಭಿಮಾನಿಗಳ ಕಡೆಯಿಂದ ನಿಮಗೆ ದೊಡ್ಡ ಮಟ್ಟದ ಸಂಭ್ರಮ ಸಿಗಲಿ, ಇನ್ನೂ ಡಬಲ್ 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 ಆಗಿ ಭೀಮಾ ದೊಡ್ಡ ಮಟ್ಟದ ಸಕ್ಸಸ್ ಆಗಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದಿಷ್ಟು ಭೀಮಾ ಚಿತ್ರದ ನಿರ್ಮಾಪಕರಾದ ಜಗದೀಶ್ ಶರ್ಮಾ ಮತ್ತು ಕ್ಯಾಮರಾ ಪರ್ಸನ್ ಕಿರಣ್ ಜೊತೆಗೆ ರವಿ, ಕನ್ನಡ ಪಿಕ್ಚರ್.